ಸ್ನೇಹಿತರೆ ನೋಡಿ ಸ್ವರ್ಗ ಕಾಣ್ತಿರ್ಬೋದು ನಿಮಗೆ. ಬೆಟ್ಟ ಯಾವ ಥರ ಆಯ್ತು ಅಂತೇಳಿ, ಫುಲ್ಲು ಮಂಜು ಮಳೆ. ಸೊ ಅದರಲ್ಲಿ ಆ ಗುಡ್ಡನೇ ಕಾಣತ್ತಿಲ್ಲ, ಅಷ್ಟು ದೊಡ್ಡ ಗುಡ್ಡನೂ ನೋಡ್ಬೋದು. ಟ್ರಾವೆಲಿಂಗ್ ಒಳಗೆ ಎಂತೆಂಥ ಅನುಭವ ಆಗ್ತಾವೆ, ಎಂತೆಂಥ ಸೀನ್ರಿ ಕಾಣ್ತಾವೆ ಅಂದರೆ ಅದನ್ನ ಹೇಳೋಕ್ಕಾಗಲ್ಲ. ಇಲ್ಲಿ ಬಂದು ಅನುಭವಿಸೋರಿಗೆ ಗೊತ್ತು ಅದ್ರ ಬಗ್ಗೆ. ಸೊ ಫ್ಲ್ಯಾಗ್ ನೋಡ್ಬೋದು ಈ ಕಡೆ ಎಲ್ಲ, ಎಷ್ಟು ಫ್ಲ್ಯಾಗ್ ಹಾಕ್ಯಾರ ಅಂದ್ರೆ ಒಂದು 50 ಕಿಲೋಮೀಟರ್ಲಿಂದ ನೋಡತ್ತೀನಿ, ಬರೀ ಫ್ಲ್ಯಾಗೇ ಕಾಣತ್ತವು. ಅದಷ್ಟು ಖರ್ಚು ಮಾಡ್ಯಾರಲ್ಲ ಫ್ಲ್ಯಾಗಿಗೋಸ್ಕರ, ಅದೇ ಬಡವ್ರಿಗೆ ಖರ್ಚು ಮಾಡಿದ್ರೆ ಎಷ್ಟೋ ಮಂದಿ ಉದ್ಧಾರ ಆಗಿ ಹೋಗ್ತಿದ್ರೆ ಫಾಲ್ತು ಇದಿಷ್ಟು ಬಂದು ವೇಸ್ಟ್ ಮಾಡೋರೈತೆ. ಏನು ಗೌರ್ಮೆಂಟು ಏನು ಇದೇ, ಯಾರು ಕೆಲಸ ಇಲ್ದವ್ರು ಕೆಲಸ ಕೊಟ್ಟು ಬಡವ್ರಿಗೆ ಏನಾರು ಕೊಟ್ಟು ದಾನ ಮಾಡಿದ್ರೆ ಎಷ್ಟೋ ಜನ ನೆನೆಸ್ತಿದ್ರು, ಫಾಲ್ತು ವೇಸ್ಟ್ ಎಷ್ಟು ಫ್ಲ್ಯಾಗ್ ಹಾಕಿಲ್ಲ. ಎಷ್ಟು ಪ್ರಚಾರಕ್ಕೆ ಬೇಕು ಅಷ್ಟು ಹಾಕ್ಬೇಕು, ಆದರೆ ಈ ಇಷ್ಟೊಂದು ಖರ್ಚು ಮಾಡಿ ಹಾಕುವಂಥದ್ದು ಏನಾಯ್ತು ಯಾರಿಗೆ ಗೊತ್ತು. 11 ಗಂಟೆಗೈತಿ, ಮಧುರೈ ಇನ್ನೊಂದು 40 ಕಿಲೋಮೀಟ್ರ್ ಐತಿ. ನಾವು ನಾಷ್ಟ ಮಾಡೋಕ್ಕಂತೇಳಿ ಇಲ್ಲಿ ತರಬೇವಿ ಸರ್ವನ್ ಅಂತೇಳಿ ಹೋಟೆಲ್, ವೆಜ್ ಪ್ಯೂರ್ ವೆಜ್. ಸೊ ನಮ್ಮ ಪಾಟೀಲ್ ಸರ್ ಅವರು ಇನ್ನೂ ಬಂದಿಲ್ಲ, ಅವ್ರಿಗೋಸ್ಕರ ವೇಟಿಂಗ್. ನೋಡ ಏನಿದೆ ಸ್ಪೆಷಲ್ ಇಲ್ಲಿ ಒಳಗಡೆ ಹೋಗಿ. ಇವಾಗ ತಾನೇ ಒಳಗಡೆ ಬಂದ್ವಿ. ಇಲ್ಲಿದ್ದು ಏನು ಸ್ಪೆಷಲ್ ಪಾ ಅಂದರೆ, ಇದು ಯಾವ ದೋಸೆ ಇರೋದು, ಮೈಸೂರು ಮಸಾಲೆ ದೋಸೆ ಅಂತೇಳಿ ತಮಿಳ್ನಾಡೊಳಗೆ. ದೋಸೆ ನೋಡ್ರಿ ಹೆಂಗೈತಿ, ಕೀಳಗೈತಿ. ಇಂಥವು ನಮ್ಮ ಹೊಟ್ಟೆ ಪ್ರಕಾರ 4 ದೋಸೆ ತುಂಬಿದ್ರೂ ಹೊಟ್ಟೆ ತುಂಬಂಗಿಲ್ಲ. ಅನಿವಾರ್ಯ ತಿನ್ನೋ ಪ್ರಸಂಗ. ನನಗಿನ್ನೂ ಕೊಟ್ಟಿಲ್ಲ, ಅನಿಲ್ ಅವ್ರಿಗೂ ಕೊಟ್ಟಿಲ್ಲ ಇನ್ನೂ. ಹೋಟೆಲ್ ಅಂದ್ರಿ ಓಕೆ ಐತಿ, ನೋಡೋಣ. ಬಾಳೆ ಎಲೆ ಒಳಗೆ ಕೊಟ್ಟರು, ಬಾಳೆ ಎಲೆ ಒಳಗೆ ತಿನ್ನೋ ಟೇಸ್ಟೇ ಬೇರೆ. ಚಟ್ನಿ ಬಕೀಟು ಎಲ್ಲ ಇಲ್ಲೇ ಇಟ್ಟಾರೆ, ನಮ್ಗೆ ಎಷ್ಟು ಬೇಕಷ್ಟು ತಿನ್ಬೋದು. ಹೆಂಗಿತ್ರಿ ಟೇಸ್ಟ್? ಸೂಪರ್. ತಮೇ ಹೆಂಗಿತ್ತು? ಇದೇ ನೋಡಿ ನಮ್ಮ ಪ್ಲೇನ್ ದೋಸೆ. ಪ್ಲೇನ್ ದೋಸೆ ಚಟ್ನಿ ಸಾಂಬಾರ್ ಬಿಳಿ ಚಟ್ನಿ ಪ್ಲೇನ್ ಮಸಾಲೆ ದೋಸೆ. ಒಟ್ಟು ಪ್ಲೇನ್ ದೋಸೆ ಮಸಾಲ ಅಲ್ಲದೆ ಪ್ಲೇನ್ ದೋಸೆ, ಅವ್ರದ್ದು ಮಸಾಲ. ನಿಮ್ ಅದು ಬೆಂಕಿ ಅಂದ್ರೆ ಇದೆ ನೀರೇನಿದೆ ಬೆಂಕಿ ಬಿರುಗಾಳಿ. ಸೊ ಟೇಸ್ಟ್ ಮಾಡೋಣಂತ. ಸೊ ಇವಾಗ ಮಧುರೈ ಹತ್ತತ್ರ ಸರ್ವನ್ ಅಂತೇಳಿ ಹೋಟೆಲ್ ನಾಷ್ಟ ಮಾಡಿದ್ವಿ. ನಾಷ್ಟ ಒಂದು ಲೆಕ್ಕಕ್ಕೆ ಚೆನ್ನಾಗಿತ್ತು, ಬಟ್ ನಮ್ಮ ಕಡೆ ಸಿಗುವಂಥ ನಾಷ್ಟ ಇಲ್ಲಿ ಸಿಗಲ್ಲ, ಇದ್ದಿದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ನೋಡ್ಬೋದು ಎಲ್ಲ ರೆಡಿಯಾಗತ್ತಾರೆ, ನಾಷ್ಟ ಮಾಡಿದ್ರೆ ಈಗ ಜಸ್ಟ್. ಇದ ಹೈವೇ ಇದು, ಹಿಂಗೆ ಹೋದರೆ ಸೇಲಂ ಬೆಂಗಳೂರು, ಹಿಂಗೆ ಹೋದರೆ ಮಧುರೈ. ಮಧುರೈ 20 ಕಿಲೋಮೀಟ್ರ್ ಇದು ಬರೇ, ಭಾಳ ದೂರ ಇಲ್ಲ. ಸೊ ಹೋಟೆಲ್ ಇದೆ ನೋಡಿರಿ ಸರ್ವನ್, ಒಂದು ಲೆಕ್ಕಕ್ಕೆ ಹೋಗಿ ಈ ರೋಡ್ನಾಗೆ ಇಂಥ ಚಲೋ ಹೋಟೆಲ್ ಯಾವುದಿಲ್ಲ. ಯಾರಾದರೂ ಬಂದರೆ ಇಲ್ಲೇ ಟೋಲ್ ಗೇಟ್ ಐತಿ, ಟೋಲ್ ಗೇಟ್ ದಾಟಿಂದ ಇದು ಸರ್ವನ್ ಹೋಟೆಲ್ ಐತಿ ನೋಡ್ಬೋದು. ಇವತ್ತು ಅಲ್ಲಿ CM ಬರತ್ತಾರೆ. ಸೊ ಹಾಗಾಗಿ ರೋಡ್ ಬಂದ್ ಮಾಡ್ಯಾರೆ, ನಾವು ಪಾರಾಗಿ ಬಂದಿವಿ ಆದಷ್ಟು ಜಲ್ದಿ. ಸೊ ಬೆಳಗ್ಗೆ ಮಾರ್ನಿಂಗ್ ಬಿಟ್ಟಿದ್ದಕ್ಕೆ ಅಲ್ಲೇ ಟ್ರಾಫಿಕ್ ಅಂದರೆ ಹೆವಿ ಐತಿ. ನೋಡ್ಬೋದು ಅನಿಲ್ ಅವ್ರು 360 ತೆಗೆದಾರೆ. ಮಳೆ ಅಂತ್ರಿ ಬೆಳಗ್ಗಿಂದ ಸಿಕ್ಕಾಪಟ್ಟೆ ಮಳೆ, ಸೈಕ್ಲೋನ್ ಆಗಿಬಿಟ್ಟಿದ್ದು ಕಾಣಿಸ್ತೈತಿ ಇಲ್ಲಿ. ಇವಾಗ ನಮ್ಮ ಗಿಡ್ಡು ಮಮ್ಮ ನೋಡ್ರಿ ಎಷ್ಟು ಅಂದ್ರೆ ಬೆಳಗ್ಗೆ 7 ಸ್ಟಾರ್ಟ್ ಮಾಡಿವಲ್ಲ ರೀ ರೈಡ್, 7:00 ಸ್ಟಾರ್ಟ್ ಆಗಿದ್ ಮಳೆ. ಹಾರ ನಾವು ರೈಡ್ ಸೆಟ್ ಮಾಡಿದ್ರೆ 7:00 ರೈಡ್ ಸ್ಟಾರ್ಟ್ ಮಾಡೇವು, ಪೂರ್ತಿ 10:30 ತನಕ 3.5 ತಾಸು ಫುಲ್ ರೇನ. ಇಂಥ ಎಕ್ಸ್ಪೀರಿಯನ್ಸ್ ಎಲ್ಲ ತೋರಿಸ್ತೇನೆ ಏನೇನಾಗಿತ್ತಂತ ಹಾಲತ್ತೆ ವಿಡಿಯೋ ನೋಡ್ರಿ ಗೊತ್ತಾಕೈತಿ. ನೋಡ್ರಿ ಪ್ಯಾಂಟ್ ಇದು ರೈಡಿಂಗ್ ಇದು ಏನಿದೆ ರೈನ್ ಗೇರ್ಸ್ ಹಾಕೊಂಡ್ರು ಪ್ಯಾಂಟ್ ಬೂಟ್ ಒಳಗೆ 1 ಲೀಟರ್ ನೀರು ಎಲ್ಲಾರು. ಇವ್ರ ಪ್ಯಾಂಟ್ ಅಂದ್ರೆ ಫುಲ್ ತೊಯ್ದೈತಿ. ನಿಮ್ ತೊಯ್ದಿಲ್ಲ ತೊಯ್ಸ್ಲಿ ನಿಂದು ಏನೇನು ತೊಯ್ದೈತಿ ಮೈಯಾಗಿಂದ ಎಲ್ಲ ತೊಯ್ದೈತಿ. ಓಕೆ ಈಗ ಸಿಗುನಂತೆ ಗಾಡಿ ಹತ್ತಿದ ಮ್ಯಾಗೆ ಆನ್ ದ ವೇ ರೋಡ್ ಒಳಗೆ ಅಲ್ಲಿವರೆಗೂ. ಅಬ್ಬಬ್ಬಬ್ಬಬ್ಬ ಲಾಟ್ರಿ ನೋಡ್ಬೋದು ಸ್ನೇಹಿತರೆ, ತಮಿಳ್ನಾಡಿನ ಯಾವುದೋ ಒಂದು ಗಲ್ಲಿ ಒಳಗೆ ನಮ್ಮ ಬೈಕ್ ಹೊಂಟೈತಿ. ಯಾಕಂದ್ರೆ ಹೈವೇದಾಗ
ಯಾರೋ ಸಿ ಎಂ ಬರ್ತಾರಂತ ಹೇಳಿ ಹೈವೇಲಿಂದು ಬಿಡಲಿಲ್ಲ, ರೌಂಡ್ ಹಾಕಿ 50 ಕಿಲೋಮೀಟರ್ ರೌಂಡ್ ಹಾಕಿ ಕಳಿಸ್ಯಾರ ನಮ್ಗೆ ಇಲ್ಲೇ. ಸೊ ಜನಕ್ಕೆ ಇಷ್ಟು ತೊಂದರೆ ಕೊಡಬಾರ್ದು, ಅವ್ರು ಬರೋದಿದ್ರೆ ಅವ್ರು ಬರೋ ಟೈಮಿಗೆ ಕ್ಲೋಸ್ ಮಾಡಲಿ, ಬಟ್ ಇಷ್ಟೊಂದು ಎಲ್ಲ ಜನಕ್ಕೆ ಕಷ್ಟ ಕೊಟ್ಟು ಇದು ಮಾಡಬಾರ್ದು, ಇದು ಸರಿಯಲ್ಲ. ಜನ ಇಂಥವ್ರಿಗೇನೆ ಗೆಲ್ಲಿಸ್ಕೊಡ್ತಾರೆ, ನಮ್ಮ ಪರಿಸ್ಥಿತಿ ಹಣೆ ಬರ. ಯಾವುದು ಏನು ಒಂದು ಗೊತ್ತಿಲ್ಲ, ಊರೇ ಕೇಳ್ಕೊಂತ ಹೋಗ್ಬೇಕು ಇವಾಗ. ಯಾವುದೋ ಸಂಧಿ ಒಳಗೆ ನೋಡ್ರಿ ಟ್ರಾಫಿಕ್. ಅಡ್ನಾಡಿ ನನ್ನ ಮಕ್ಳು ಅದಾರೆ ಎಲ್ಲರೂ. ಏಯ್ ನನ್ನ ಮಕ್ಕಳು ಊರೆಲ್ಲ ಸುತ್ತಿ ಸುತ್ತಾಡಿ ಹಳ್ಳಿ ಒಳಗಿಂದ ಆಸೆ ಬಂದು ಫೈನಲಿ ಮಧುರೈ ಎಂಟ್ರಿ ಕೊಟ್ಟಿವಿ. ಸೊ ಇಲ್ಲಿಂದ 15 ಕಿಲೋಮೀಟರ್ ಐತಿ ಮಧುರೈ ಮೀನಾಕ್ಷಿ ಟೆಂಪಲ್. ಸೊ ಈಗ ಇದೇ ರೂಟು ಮೀನಾಕ್ಷಿ ಟೆಂಪಲ್ಗೆ ಹೋಗೋದು. ಸೊ ಸೀದಾ ಮೀನಾಕ್ಷಿ ಟೆಂಪಲ್ಗೆ ಹೋಗೋಣ. ಅಲ್ಲಿ ಅಷ್ಟೊಂದು ಟ್ರಾಫಿಕ್ಕಪ್ಪ ಅಂದ್ರೆ ಹೀಗೆ ಏನು ನಿನ್ನಿಲ್ಲಿಂದ ಟ್ರಾಫಿಕ್ಕೇ ಟ್ರಾಫಿಕ್ಕಪ್ಪ, ಸಾಕಾಗಿ ಹೋಗ್ಬಿಟ್ಟೈತಿ. ಇಲ್ಲಿ ಮಧುರೈ ಮೀನಾಕ್ಷಿ ಟೆಂಪಲ್ಗಡೆ ಒಂದು ಸೈಕಲ್ ನೋಡಿದ್ವಿ. ಸೊ ಇವ್ರು ಎಂಥ ತಲೆ ಉಪಯೋಗಿಸ್ಯಾರಂದ್ರೆ ಈ ಸೈಕಲ್ಗೆ ಬಜಾಜ್ ಚೇತಕ್ ಹಳೆ ಇಂಜನ್ ತೆಗೆದು ಇದಕ್ಕೆ ಹಾಕಿ ನೋಡ್ರಲ್ಲಿ ಇಂಜನ್ ಇದಕ್ಕೆ ಹಾಕಿ ಫುಲ್ ಮಾಲ ಗಾಡಿ ಹೊಡಿತಾರೆ ಗೂಡ್ಸ್ ಸೈಕಲ್ ನೋಡ್ರಿ ಹಂಗೈತಿ. ಇದು ಇವರೇ ಇದರ ಓನರ್, ಇವರೇ ಓನರ ಆಪ್ ಮುತ್ತುರಾಜ್. ಅಚ್ಚಾ ಅಚ್ಚಾ ಕನ್ನಡ ಬರುತ್ತಾ? ಕನ್ನಡ ಬರ್ತೈತೆ ಅಂತ ಕನ್ನಡದಾಗ. ಹಾಂ ನೋಡ್ರಿ ಇಂಜನ್ ತೋರಿಸ್ತೇನೆ ಅಂತ ಬುಡಕ್ಕೆ. ಯಾವ್ಯಾವ ಥರ ಟೆಕ್ನಾಲಜಿ ಕಂಡು ಹಿಡಿತಾರೆ ಇಂಡ್ಯಾದವ್ರು ಅಂದರೆ ಇಂಥ ತಲೆ ಹೊಡೋದು ನಮ್ಮ ಇಂಡ್ಯಾದವ್ರಿಗೆ. ಇದು ಹೆಂಗೆ ಮಾಡಿದಿರಿ? ಹೆಂಗೆ ಹೆಂಗೆ ವರ್ಕ್ 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 ಆರಪ್ಪಾಳಿ. ಹಾಂ 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 ಪೈಸಾ ಪೈಸಾ 6500. ಓ ಚೀಪ್. ಏ ಬಾಡಿ 6500. 65,000. ಹಾಂ 60,000 ರೂಪಾಯಿ. 65 ಹಾಂ 65. ಹಾಂ ಹಾಂ ಮಸ್ತೆ ಮಸ್ತೆ ನೋಡಿದ್ರಲ್ಲ ಯಾವ್ಯಾವ ಥರ ಇರ್ತಾರಂತೇಳಿ. 3:30 ಒಳಗಡೆ ದರ್ಶನಕ್ಕೆ ಹೋದ್ವಿ. ಸೊ ಒಳಗಡೆ ಏನೋ ಪೂಜೆ ನಡೀತಾ ಇತ್ತು, ಹಂಗಾಗಿ 2 ತಾಸು ಒಳಗಡೆ ಸ್ಟಕ್ ಆದ್ವಿ. ಈಗ ಮುಗಿಸ್ಕೊಂಡು ಹೊರಗಡೆ ಬಂದರೆ ಫುಲ್ ಮಳೆ ಐತಿ. ಒಳಗಡೆ ಹೋಗಿ ಲಾಗ್ ಮಾಡ್ಬೇಕಂದ್ರೆ ಕ್ಯಾಮ್ರಾ ಅಲಾವ್ ಇಲ್ಲ. ಈ ರೌಂಡ್ ಹೊಡೋದು ಲಾಗ್ ಮಾಡ್ಬೇಕಂದ್ರೂ ಅಲಾವ್ ಇಲ್ಲ. ಇಷ್ಟೇ ದೇವಸ್ಥಾನ ತೋರಿಸ್ತೀನಿ ನೋಡ್ಕೋರಿ ಸ್ನೇಹಿತರೆ. ಇವಾಗ ನಾವು ಸೀದಾ ರಾಮೇಶ್ವರಂ ಹೊಂಟಿವಿ. ಎಲ್ಲ ಗಾಡಿ ಫುಲ್ ಪ್ಯಾಕಪ್ ಆಗ್ಯಾವ, ಎಲ್ಲರೂ ರೆಡಿಯಾಗಿ ನಿಂತಾರೆ. ಮಳೆಗೆ ತಂಡೆ ಆಗ್ತಾವೆ, ಎಲ್ಲ ಲೈನ್ ಹಚ್ಚೋ ಗಾಡಿ. ಇಲ್ಲೊಂದೆರಡು ಗಾಡಿ ಅದಾವೆ, ವಿಷ್ಣು ಗಿಡ್ಡು ಇವರು ಅನಿಲ್ ವಾಟ್ಸನ್ ಅಂತೇಳಿ ಎಲ್ಲ ಗೊತ್ತಿರ್ಬೋದು. ಯಾರು ಲಾಗ್ ಮಾಡಿಲ್ಲ ಈ ದೇವಸ್ಥಾನದ ಬಗ್ಗೆ, ಯಾಕಂದ್ರೆ ಒಳಗಡೆ ಸಿಕ್ಕೊಂಡ್ವಿ ಭಾಳ ಹೊತ್ತಿಂದ. ಇವಾಗ ನಾಳೆ ಎಷ್ಟೊತ್ತಿದ್ದು ರಾಮೇಶ್ವರದ ಫುಲ್ ಒಂದಿನ ಬೇಕಂದ್ರೆ ಅಲ್ಲೇ ಹೋದ್ರೂ ಚಿಂತೆ ಇಲ್ಲ, ಫುಲ್ ಆಗಕ್ಕೆ ನಾಳೆಯಿಂದ. ಸೊ ಸ್ನೇಹಿತರೆ ಸಿಗೋಣ. ಈಗ ನಾನು ಲಾಗ್ ಮಾಡೋಂಗಿಲ್ಲ, ಯಾಕಂದರೆ ಮಳೆ ಜಾಸ್ತಿ ಐತಿ. ಹಂಗಾಗಿ ಕ್ಯಾಮ್ರಾ ಒಳಗಡೆ ಇಟ್ಟೇನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ನಾಳೆ ರಾಮೇಶ್ವರದಿಂದ ಕಂಟಿನ್ಯೂ ಮಾಡ್ತೀನಿ ಮಾರ್ನಿಂಗಿಂದ. ಓಕೆ ಬಾಯ್, ಗುಡ್ ನೈಟ್ ಸ್ನೇಹಿತರೆ.